ಹಲೋ ಫ್ರೆಂಡ್ಸ್, ಕುಕಿಂಗ್ ಟೈಮ್ಗೆ ಸ್ವಾಗತ. ಇವತ್ತು ಮಟನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಬೇಕಾಗಿರೋಂಥ ಸಾಮಗ್ರಿಗಳು: ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಕಲ್ಲುವ, ಕಸ್ತೂರಿ ಮೆತ್ತಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಎಣ್ಣೆ, 1 ಕೆಜಿ ಮಟನ್ ತೊಗೊಂಡಿದ್ದೀವಿ, 1 ಕೆಜಿ ಅಕ್ಕಿ, ಅನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಫಸ್ಟು ನೀರು ಇಟ್ಕೊಂಡಿದ್ದೀನಿ. ನೀರಿಗೆ 1 ಸ್ಪೂನ್ ಎಣ್ಣೆ, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಜೀರಿಗೆ, ಸೋಂಪು, ಹಸಿಮೆಣಸಿನ್ಕಾಯಿ 2, ಸ್ವಲ್ಪ ಕೊತ್ತಂಬರಿ, ಪುದೀನ. ತಟ್ಟೆ ಮುಚ್ಕೊಂಡು ನೀರು ಚೆನ್ನಾಗಿ ಕಾಯಲಿ. ಫ್ರೆಂಡ್ಸ್, ಈ ಕಡೆ ಬಿರಿಯಾನಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಎಣ್ಣೆ, ಪಲಾವ್ ಎಲೆ, ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು 7 ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಸಣ್ಣದು 1-5 ಈರುಳ್ಳಿ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಕಡೆ ನೀರು ಕುದೀತಾ ಇದೆ, ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಬೇಗ ಫ್ರೈ ಆಗುತ್ತೆ ಅಂತ. ಈರುಳ್ಳಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ 1-5 ಟೊಮೆಟೊ ತೊಗೊಂಡಿದ್ದೀನಿ. ಈ ಕಡೆ ಅನ್ನ ಆಗಿದೆ ಫ್ರೆಂಡ್ಸ್, 3/4 ಭಾಗ ಅನ್ನ ಬೇಯಿಸ್ಕೊಂಡಿದ್ದೀವಿ, ಇನ್ನು 1/4 ಭಾಗ ದಮ್ ಕಟ್ಟಬೇಕಾಗುತ್ತೆ. ಇದನ್ನು ನೀರು ಸೋಸೋದಕ್ಕೆ ಹಾಕ್ಕೊಂಡು ಸೋದಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೆಂದಿದೆ, ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು. ಅರಿಶಿನ 1/2 ಟೀಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ಸ್ಪೂನ್, ಧನಿಯಾ ಪುಡಿ 2 ಟೇಬಲ್ಸ್ಪೂನ್, ಬಿರಿಯಾನಿ ಮಸಾಲ 2.5 ಸ್ಪೂನ್, ಒಂದು 1/4 ಲೀಟ್ರಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 1-3 ವಿಷಲ್ ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್. ಲಿಟ್ ತೆಗ್ದು ನೋಡಿ, 3 ವಿಷಲ್ ಆದಮೇಲೆ ಮಟನ್ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಮಟನ್ ಬೆಂದಿದೆ ಫ್ರೆಂಡ್ಸ್. ಕೊತ್ತಂಬರಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲೆವೆಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಮುಕ್ಕಾಲು ಬೇಯಿಸ್ಕೊಂಡಿದ್ದೀನಿ. ಕಾಲು ಭಾಗ ದಮ್ ಕಟ್ಕೊಬೇಕು. ಹಾಲಿಗೆ ಫುಡ್ ಕಲರ್ ಕೇಸರಿ ಕಲರ್ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಕುದೀನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 10-15 ನಿಮಿಷ ದಮ್ ಕಟ್ಕೊಬೇಕು ಫ್ರೆಂಡ್ಸ್. ನಾನಿಲ್ಲಿ ವಿಷಿಲ್ ಬರೆಸ್ತಾ ಇಲ್ಲ, ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 10-15 ನಿಮಿಷ ದಮ್ ಕಟ್ಕೊಂಡ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ದಮ್ ಕಟ್ಕೊಬೇಕು. ಆದಮೇಲೆ ಈಗ ಆಗಿದೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ. ತುಂಬ ಟೇಸ್ಟಾಗಿತ್ತು ಫ್ರೆಂಡ್ಸ್ ಮಟನ್ ದಮ್ ಬಿರಿಯಾನಿ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೊಸ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ಗೋಸ್ಕರ. ರಾಯ್ತಾ ಜೊತೆ ದಮ್ ಬಿರಿಯಾನಿ ರೆಡಿ ಫ್ರೆಂಡ್ಸ್.